ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕ್ಕಮುನಬಳ್ಳಿ ಗ್ರಾಮದ ಶ್ರೀ ಆರೂಢ ಮಠದ ಬೃಹಲ್ಲಿನ ಸದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳವರ 12ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ 42ನೇ ಅಖಿಲ ಕರ್ನಾಟಕ ವೇದಾಂತ ಪರಿಷತ್ ಸಮಾರಂಭದಲ್ಲಿ ದ್ವಿಜ್ವಿಜಯ ವಾಹಿನಿಯ ನಿರೂಪಕ ನಿರ್ಮಾಪಕರಾದ ಪ್ರಶಾಂತ್ ರಿಪ್ಪನಪೇಟೆಯವರಿಗೆ ಆರೂಢ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಪ್ರಶಾಂತ್ ರಿಪ್ಪನಪೇಟೆಯವರಿಗೆ ಆರೂಢ ಶ್ರೀ ಪ್ರಶಸ್ತಿ ಲಭಿಸಿರುವುದು ನಮಗೆ ಅತೀವ ಸಂತಸ ತಂದಿದೆ. ಅವರಿಂದ ಇನ್ನಷ್ಟು ಕಾರ್ಯವಾಗಲಿ ಎಂದರು. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಶ್ರೀ ಪ್ರಶಾಂತ್ ರಿಪ್ಪನಪೇಟೆಯವರು, ಚಿಕ್ಕಮುನಬಳ್ಳಿ ಆರೂಢ ಮಠದಿಂದ ಆರೂಢ ಶ್ರೀ ಪ್ರಶಸ್ತಿ ಸ್ವೀಕರಿಸುತ್ತಿರುವುದು ತುಂಬಾ ಸಂತೋಷದ ಸಂಗತಿ. ನಾವು ಮಾಡುವ ಕಾರ್ಯಗಳಿಗೆ ಮತ್ತಷ್ಟು ಶಕ್ತಿ ತುಂಬಿದೆ. ಈ ಸಂದರ್ಭದಲ್ಲಿ ಧಾರವಾಡದ ಇಂಚುಕೇರಿ ಆಧ್ಯಾತ್ಮ ಸಂಪ್ರದಾಯದ ಪೂಜ್ಯ ಶ್ರೀ ಶ್ರೀ ಶಶಿಕಾಂತ ಪಡಸಲಗಿ ಗುರುಗಳು, ಪೂಜ್ಯ ಶ್ರೀ ರಮೇಶ್ ಗುರುಗಳು ಧಾರವಾಡ, ಬೆಳಗಾವಿ ಆರ್ಟಿಒ ಅಧಿಕಾರಿ ಶಿವಾನಂದ್ ಮಗದೂಮ್ ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು. ಪೂಜ್ಯ ಗುರುಗಳ ಗುರುಗಳಾಗಿರ್ತಕ್ಕಂತಹ ಸದ್ಗುರು ಬ್ರಹ್ಮಲೀನ ಸದಾಶಿವಾನಂದ ಮಹಾಸ್ವಾಮೀಜಿಯವರು ಅಂದರೆ ಈ ಮಠದ ಮೂಲ ಸಂಸ್ಥಾಪಕರು, ನಮ್ಮ ಗುರುಗಳು. ಅವರು ಇವತ್ತಿಗೆ ಅವರು ಬ್ರಹ್ಮಲೀನರಾಗಿ 12 ವರ್ಷ ಆಯಿತು. 12ನೇ ವರ್ಷದ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ಮತ್ತು ಅವರ ಸಂಕಲ್ಪ ಏನಪ್ಪ ಅಂತಂದ್ರೆ ಒಂದು ಮಠಕ್ಕೆ ನೂತನವಾಗಿ ರಥವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇತ್ತು. ಅದಕ್ಕಾಗಿ ಶ್ರೀಗಳವರ ಸಂಕಲ್ಪದಂತೆ ಈ ವರ್ಷ ಶ್ರೀಗಳವರ 12ನೇ ವರ್ಷದ ಪುಣ್ಯಸ್ಮರಣೋತ್ಸವದ ಒಂದು ಸಂಕಲ್ಪದಂತೆ ನೂತನ ರಥದ ಗಡ್ಡಿ ಪೂಜಾ ಸಮಾರಂಭವನ್ನು ನಮ್ಮ ಎಲ್ಲ ಭಕ್ತರ ಮತ್ತು ನಾಡಿನ ಹಲವಾರು ಹರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮವನ್ನು ನಿನ್ನೆಯ ದಿವಸ ಮಾಡಲಾಯಿತು. Subscribe our channel, click the bell icon and like our videos.